ಒಂದೇ ಒಂದು ಮಳೆಗೆ ಬೆಂಗಳೂರು ಮುಳುಗೋಗಿದೆ. ಒಂದೇ ಒಂದು ರಕ್ಕಸ ಮಳೆಗೆ ಅರ್ಧ ಕರ್ನಾಟಕಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಬೆಂಗಳೂರು ಜನ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೂ ಹೆದರುತ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಆತಂಕದ ಮಧ್ಯೆ ಇಂದು ಬೆಂಗಳೂರಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವಂತ ಮಳೆ ಸಂಪೂರ್ಣ ಜಲಾವೃತಗೊಂಡಿರುವಂತ ಮಳೆ 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 ರಾಜ್ಯದಲ್ಲಿ ಎದ್ದಿರೋ ಹಿಂಗಾರು ಸುನಾಮಿಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅದರಲ್ಲೂ ಎರಡು ದಿನದಿಂದ ಅಬ್ಬರಿಸುತ್ತಿರೋ ವರುಣ ದೇವ ಸಿಲಿಕಾನ್ ಸಿಟಿ ಜನರನ್ನ ತೊಯ್ದು ತೊಪ್ಪೆ ಮಾಡಿದ್ದಾನೆ. ಕಾಲುವೆಗಳು ಕಾಣಿಸ್ತಿಲ್ಲ, ರಸ್ತೆ ಯಾವುದು ಗೊತ್ತಾಗ್ತಿಲ್ಲ, ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ಹೊಂಡ ಇದೆಯೋ, ಗಲ್ಲಿ ಗಲ್ಲಿಯಲ್ಲೂ ಜಲಾಸುರ ನುಗ್ಗಿ ಬರ್ತಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ವರುಣಾಘಾತ, ಜಲ ಜ್ವಾಲಿಗೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲೋಲ ಕಲ್ಲೋಲ. ಜಡಿ ಮಳೆ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ಬೆಂಗಳೂರು ಜನರಿಗೆ ತೋರಿಸಿಕೊಡ್ತಿದ್ದಾನೆ. ಬೆಳಗ್ಗೆ ಶುರುವಾದ ಮಳೆ ರಾತ್ರಿಯಾದರೂ ನಿಲ್ತಿಲ್ಲ. ವರ್ತೂರ್ ಬಳಿಯ ಪಣತೂರು ರೈಲ್ವೆ ಅಂಡರ್ ಪಾಸ್ ಸಮುದ್ರದಂತಾಗಿದೆ. ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ಸಂಚರಿಸೋದಿಕ್ಕಾಗದೆ ವಾಹನ ಸವಾರರು ಪರದಾಡ್ತಿದ್ದಾರೆ. ರಾತ್ರಿ ಹಗಲು ಎನ್ನದೆ ಸುರಿತಿರೋ ಮಳೆ ಇಡೀ ಬೆಂಗಳೂರನ್ನೇ ಮುಳುಗೇಳಿಸುತ್ತಿದೆ. ಮಾನ್ಯತಾ ಟೆಕ್ ಪಾರ್ಕ್ ಅಂತೂ ಸಂಪೂರ್ಣ ಕೆರೆಯಂತಾಗಿದೆ. ಎಲ್ಲೆಂದರಲ್ಲಿ ಕೊಳಚಿ ನೀರು ನುಗ್ತಿದ್ದು ಐಟಿ ಮಂದಿ ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ. ಸುರಿತಿರೋ ಮಳೆ ನೋಡ್ತಿದ್ರೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ಬಿಡಿ. ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಜನ ಹೆದರ್ತಿದ್ದಾರೆ. ವರ್ಷಧಾರೆಯ ಅಬ್ಬರಕ್ಕೆ ನಾಗರಬಾವಿ ಸುಮನಹಳ್ಳಿ ರಿಂಗ್ ರೋಡ್ ಜಲಾವೃತಗೊಂಡಿದೆ. ಇದೇ ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್ ಸವಾರನೊಬ್ಬ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದಾನೆ. ವರುಣನ ಅಬ್ಬರಕ್ಕೆ ಇಡೀ ಬೆಂಗಳೂರೇ ಮುಳುಗೇಳ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಆರ್ಆರ್ ನಗರ ಉತ್ತರಹಳ್ಳಿ ಲಿಂಕ್ ರಸ್ತೆ ಸಂಪೂರ್ಣ ಜಲಮಯವಾಗಿದೆ. ಒಂದ್ ಕಡೆ ಟ್ರಾಫಿಕ್, ಮತ್ತೊಂದ್ ಕಡೆ ವರುಣನ ಕಾಟ, ಇವೆರಡರ ಮಧ್ಯೆ ಜನರು ರೋಸಿ ಹೋಗಿದ್ದಾರೆ. ಇನ್ನು ಎನ್ಸಿ ಕಾಲೋನಿ ಜನರಿಗೆ ಮಳೆ ಬಂತಂದ್ರೆ ಜೀವ ಭಯ ಶುರುವಾಗುತ್ತೆ. ಇರೋ ಬರೋ ಕೊಳಚೆ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತೆ. ಈಗಲೂ ಇದೇ ಆಗಿದ್ದು. ರಾಜಕಾಲುವೆ ಉಕ್ಕಿ ಹರಿದಿದ್ದರಿಂದ ಎನ್ಸಿ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದೆ. ಹತ್ತಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ. ಪ್ರತಿ ಸತಿ ಸೇಮ್ ಪ್ರಾಬ್ಲಮ್, ಈ ಕ್ರಾಸು ಮತ್ತೆ ಲಸ್ ದೂರ ಯಾವಾಗಲೂ ನೀರು ನಿಂತ್ಕೊಂಡು ಹೇಳಿ 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 ಸಾಕಾಯ್ತು, ಯಾರು ಸ್ಟೆಪ್ ತಗೊಂತಲ್ಲ. ಮಳೆ ಬರುವಾಗೆಲ್ಲ ನಮ್ಗೆ ತುಂಬಾ ಹಿಂಸೆ. ಯಾರು ಎಂ ಎಲ್ ಎ, ಯಾರು ಕೌನ್ಸಿಲರ್, ಯಾರು ಜವಾಬ್ದಾರಿನೇ ತಗೊಂತಾ ಇಲ್ಲ. ಅವ್ರ ಮನೇಲಿ ಚೆನ್ನಾಗಿದ್ದಾರಾ? ಎಚ್ ಎಂ ಟಿ ಲೇಔಟ್ನಲ್ಲಿ ಭಾರಿ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿದ್ದು ಪಾಲಿಕೆ ಸಿಬ್ಬಂದಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಮೂರು ತಿಂಗಳಿಂದ ಈ ಮರ ತೆರವುಗೊಳಿಸಿ ಅಂದ್ರೂ ಕ್ಯಾರೆ ಅಂದಿರಲಿಲ್ಲ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಸರ್ಜಾಪುರದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದು ಎಲ್ಲೆಂದರಲ್ಲಿ ನೀರು ನುಗ್ಗಿ ಬರ್ತಿದೆ. ಇನ್ನೂ ನಾಲ್ಕು ದಿನ ಮಹಾಮಳೆ ಎಚ್ಚರಿಕೆ. ಬೆಂಗಳೂರಲ್ಲಿ ಅಬ್ಬರಿಸ್ತಿರೋ ಮಳೆ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಎರಡೇ ದಿನ ಸುರಿದ ಮಳೆಗೆ ಬೆಂಗಳೂರು ಮಂದಿ ಅಲ್ಲೋಲ ಕಲ್ಲೋಲವಾಗಿದ್ದಾರೆ. ಇದೇ ರೀತಿ ಇನ್ನೂ ನಾಲ್ಕು ದಿನ ಸುರಿದ್ರೆ ಬೆಂಗಳೂರು ಮುಳುಗಿ ಹೋಗೋದ್ರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.